ನಮಸ್ಕಾರ ಜೋಶಿ ಟಿವಿಗೆ ಸ್ವಾಗತ ಸುಸ್ವಾಗತ ಸಮಸ್ತ ಕನ್ನಡಿಗರಿಗೆ ಇವತ್ತು ಮೋದಿಯವರ ಜಾತಕ ಬಗ್ಗೆ ವಿಶ್ಲೇಷಿಸೋಣ ಅಂತ ಪ್ರಾರಂಭಿಸ್ತಾ ಇದ್ದೀವಿ ಜೋಶಿ ಟಿವಿ ವಾಗೀಶಾಧ್ಯಾ ಸುಮನಸ ಸರ್ವಾರ್ಥಾನಾಂ ಉಪಕ್ರಮೇ ಯಮ್ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ ಶ್ರೀಮಾತ್ರೇ ನಮಃ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದೇ ಒಂದು ಹೆಸರು ಕೇಳ್ತಾ ಇದೆ ಮೋದಿ ಮೋದಿ ಅಂತ ನರೇಂದ್ರ ಮೋದಿ ಅಂತ ಇನ್ನೊಂದು ಹೆಸರು ಕೇಳ್ತಾನೇ ಇಲ್ಲ ಅವರನ್ನು ಎದುರಿಸುವಷ್ಟು ನಾಯಕತ್ವನು ಯಾರೂ ಕಾಣಿಸ್ತಾನೇ ಇಲ್ಲ ಇಂಥ ದೊಡ್ಡ ನಾಯಕ ಹೇಗಾಗಿದ್ದಾನೆ ಇಂಥ ದೊಡ್ಡ ನಾಯಕನ ಜಾತಕ ಹೇಗಿರುತ್ತೆ ನಾಲ್ಕು ಸತಿ ಗುಜರಾತ್ಗೆ ಮುಖ್ಯಮಂತ್ರಿಯಾಗಿ ಆಮೇಲೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯಾದ ಒಂದು ಸ್ಥಿತಿಯಲ್ಲಿದ್ದವರು ಎರಡೂವರೆ ವರ್ಷಗಳು ಏನು ಮಾಡ್ತಾ ಇದ್ದಾರೋ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಆ ಊರಿಗೆ ಹೋಗ್ತಾ ಇದ್ದಾರೆ ಈ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಯಾರಿಗೂ ಏನು ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ದೇಶ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಅಂತ ಇದ್ದರು ಸಡನ್ನಾಗಿ ಏನಾಯಿತು 500 1000 ನೋಟು ರದ್ದು ಮಾಡಿದ ಕೂಡಲೇ ಎಲ್ಲ ಮತ್ತೆ ಮೋದಿ ಮೋದಿ ಅಂತ ಹೆಸರು ಬಂತು ಅಷ್ಟೊತ್ತಂಕ ಮನಿ ಮನಿ ಅಂತ ಕರಿತಾ ಇದ್ದರು ಇವಾಗ ಮೋದಿ ಮೋದಿ ಅಂತ ಕರಿತಾ ಇದ್ದಾರೆ ಆದರೆ ಇದೊಂದು ದೊಡ್ಡ ಉಪದ್ರವ ಅಂತ ಜನನ್ನು ಮೀಡಿಯಾ ನಂಬಿಸ್ತಾ ಇದೆ ದಯಚೇಸಿ ಜನ ಇದನ್ನು ನಂಬಬೇಡಿ ಜನ ಯಾರೂ ಕಷ್ಟಪಡ್ತಾ ಇಲ್ಲ ಎಲ್ಲರೂ ಸುಖದಿಂದ ಇದ್ದಾರೆ ಎಲ್ಲರೂ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದಾರೆ ಡಿಜಿಟಲ್ದಲ್ಲೇ ವ್ಯಾಲೆಟ್ದಲ್ಲೇ ಮೊಬೈಲ್ ವ್ಯಾಲೆಟಿಂದನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಕೆಲವು ಜನ ಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಬಟ್ ಮೋದಿಯವರು ಹೇಳ್ದಂಗೆ ಜಾಸ್ತಿ ಕಷ್ಟ ಇರಲ್ಲ ಬಟ್ ಕೆಲವರೆಲ್ಲ ಏನಂತ ಇದ್ದಾರೆ ಅಂತಂದರೆ ಮೋದಿ ಗೌರ್ನಮೆಂಟೇ ಇರಲ್ಲ ಬರ್ತಾ ಬರ್ತಾ ಇವರು ಮಾಡಿದ ಕೆಲಸಕ್ಕೆ ಯಾವ ರಾಜಕೀಯ ನಾಯಕರಿಗೂ ದುಡ್ಡು ಬರಲ್ಲ ಯಾರು ರಾಜಕೀಯ ನಾಯಕರು ಎಂ ಪಿ ಬರಬೇಕಂದ್ರೆ ತುಂಬ ದುಡ್ಡು ಖರ್ಚು ಮಾಡಬೇಕು ಎಲೆಕ್ಷನ್ಸ್ ಆಗಬೇಕಂದ್ರೆ ದುಡ್ಡು ಖರ್ಚು ಮಾಡಲೇಬೇಕಲ್ಲ ಮತ್ತು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕು ಅಂತಂದರೆ ಬ್ಲ್ಯಾಕ್ ಮನಿ ಇರಲೇಬೇಕು ಮತ್ತು ಯಾರು ದುಡ್ಡು ಖರ್ಚು ಮಾಡ್ತಾರ ಯಾರು ಮತ್ತೆ ಎಲೆಕ್ಷನ್ಗೆ ಹೋಗ್ತಾರ ಮೋದಿನ ಯಾರು ಒಪ್ಕೊತಾರ ಮೋದಿ ಗೌರ್ಮೆಂಟ್ ಹಿಡಿದು ಬಿಡ್ತದ ಎಲ್ಲರೂ ಅವ್ರನ್ನ ಇದು ಮಾಡಿಬಿಡ್ತಾರ ಅಂತ ಎಲ್ಲರೂ ಹೇಳಿಕತ್ತಾರ ಅದು ನಿಜನಾ ಇಲ್ವಾ ಅದು ನಾವೀಗ ತಿಳ್ಕೊಳ್ಳೋಣ ಅಂದರೆ ಮೋದಿಯವ್ರ ಜಾತಕ ಎಂಥ ಇದೆ ಅವರು ಯಾರನ್ನಾದರೂ ಎಷ್ಟು ಚೆನ್ನಾಗಿ ಗ್ರಿಪ್ ಒಳಗೆ ಇಟ್ಕೊಳ್ತಿದ್ದಾರೆ ಅದೆಲ್ಲ ವಿಷಯಗಳು ನಮ್ಮ ಜಾತಕದಿಂದ ತಿಳ್ಕೊಳ್ಳೋಣ ಶ್ರೀಮಾತ್ರೇ ನಮಃ ನನ್ನ ಹೆಸರು ಪ್ರದೀಪ್ ಜೋಶಿ ಅಂತ ನಾನು ಆಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರ ಶಿಷ್ಯ ಪರಂಪರದಲ್ಲಿ ಇದ್ದವನು ಅದೇ ಅಲ್ಲೇ ಬೆಂಗಳೂರದಲ್ಲಿ ಕರ್ನಾಟಕದಲ್ಲಿ ಉತ್ತರಾದಿ ಮಠದಲ್ಲಿ ಜೈತೀರ್ಥ ವಿದ್ಯಾಪೀಠದಲ್ಲೇ ಜ್ಯೋತಿಷ್ಶಾಸ್ತ್ರವನ್ನು ಸನಾತನ ಧರ್ಮಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವನು ಇವಾಗ ಜಾತಕ ವಿಶ್ಲೇಷಣೆ ಬಂದು ಮೋದಿಯವರು ಹುಟ್ಟಿದ್ದು 17th September 1950 ಹುಟ್ಟಿದ್ದಾರೆ ಬೆಳಗ್ಗೆ 11 ಗಂಟೆಗೆ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದಾರೆ ಇವರು ವಿಕೃತಿ ನಾಮ ಸಂವತ್ಸರ ದಕ್ಷಿಣಾಯಣ ಭಾದ್ರಪದ ಮಾಸ ಶುಕ್ಲಪಕ್ಷ ಷಷ್ಠಿದಲ್ಲಿ ವಿಷ್ಕಂಬ ಯೋಗ ಮತ್ತು ತೈತುಲಕರಣ ಎರಡೂ ಸೇರಿ ಬಂದಿದಾಗ ಇವರು ಹುಟ್ಟಿದ್ದ ಜನ್ಮ ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿದ್ದಾರೆ ಈ ಅನುರಾಧ ನಕ್ಷತ್ರ ಬಂದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಇವಾಗ ವೃಶ್ಚಿಕ ಲಗ್ನ ಇವರು ಹುಟ್ಟಿದ ಸಮಯದಲ್ಲಿ ವೃಶ್ಚಿಕ ಲಗ್ನ ಇದೆ ಇವಾಗ ಜಾತಕ ವಿಶ್ಲೇಷಣೆ ನೋಡೋಣ ವೃಶ್ಚಿಕ ಲಗ್ನ ಲಗ್ನದಲ್ಲಿ ಕುಜಗ್ರಹ ಇದ್ದಾನೆ ಇವಾಗ ಲಗ್ನ ಅಂದ್ಕೊಳ್ಳೇ ಅರ್ಥ ಏನು ಅಂತಂದರೆ ತನುಭಾವ ಅಂತ ಹೇಳ್ತಾರೆ ಅಂದರೆ ಮನುಷ್ಯನ ಶರೀರ ಅವನಿಗೆ ಸಂಬಂಧಪಟ್ಟದ್ದು ಗುಣಗಳು ಇವೆಲ್ಲ ಲಗ್ನದಿಂದ ಗೊತ್ತಾಗುತ್ತೆ ಅವನ ಆರೋಗ್ಯ ವಿಷಯಗಳು ಇವೆಲ್ಲ ಆಲ್ಮೋಸ್ಟು ಲಗ್ನದಿಂದ ಗೊತ್ತಾಗುತ್ತೆ ಇವಾಗ ಮೀನ್ಸ್ ದ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರು ಗುಣವಂತರು ಹೇಗಿರ್ತಾರೆ ಇದೆಲ್ಲ ಲಗ್ನಾಧಿಪತಿ ಬಂದು ಕುಜ ಎಲ್ಲಿದ್ದಾನೆ ಅಂತ ನೋಡೋಣ ಮೊದಲು ಇದಕ್ಕಿಂತ ಮುಂಚೆ ನಿಮಗೆ ಕೆಲವು ಸ್ವಲ್ಪ ಎಕ್ಸಾಂಪಲ್ಸ್ ಹೇಳಬೇಕು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ನಾವು ನಮ್ಮ ಮನೆಯಲ್ಲಿದ್ದರೆ ಸುಖವಾಗಿ ಸಂತೋಷವಾಗಿರ್ತೀವ ಬೇರೆಯವ್ರ ಮನೆಯಲ್ಲಿದ್ದರೆ ಸ್ವತಂತ್ರವಾಗಿರ್ತೀವ ನಮ್ಮ ಮನೆಯಲ್ಲಿ ತಾನೇ ನಾವು ನಮ್ಮಲ್ಲೇ ಇದ್ದರೆ ಸ್ವತಂತ್ರವಾಗಿ ಸುಖವಾಗಿರ್ತೀವಿ ಯಾರಿಗೂ ಅಂಜಲ್ಲ ಹಾಗೆ ನಮ್ಮ ಮನೆ ಮೇಲೆ ನಮಗೆ ಪೂರ್ತಿ ಅಧಿಕಾರಗಳಿದೆ ಅಂತಂದರೆ ನಾವು ಧೈರ್ಯದಿಂದ ಇರ್ತೀವ ಇಲ್ಲದೇ ಇದ್ದರೆ ಬೇರೆಯವರ ಅಧಿಕಾರ ನಮ್ಮ ಮನೆ ಮೇಲೆ ಇದೆ ಆ ಮನೆಯಲ್ಲಿ ಮನೆ ಇರ್ತಾ ಇದ್ದೀವಿ ಅಂತಂದರೆ ಧೈರ್ಯದಿಂದ ಇರ್ತೀವ ನಮ್ಮ ಮನೆ ನಮ್ಮ ಪರಿಧಿಯಲ್ಲಿ ಇದ್ದರೆ ಮಾತ್ರನೇ ಅದರ ಮೇಲೆ ನಮ್ಮ ಪೂರ್ತಿ ಅಧಿಕಾರ ಉಂಟರೆ ಮಾತ್ರ ನಮಗೆ ತುಂಬ ಧೈರ್ಯ ಇರುತ್ತೆ ಹಾಗೆ ಲಗ್ನಾಧಿಪತಿಯಾದ ಕುಜ ಲಗ್ನದಲ್ಲೇ ಇದ್ದಾನೆ ಅಂದರೆ ತನ್ನ ಮನೆಯಲ್ಲಿ ತಾನಿದ್ದಾನೆ ಬೇರೆಯವರ ಮನೆಯಲ್ಲಿ ಇಲ್ಲ ಈ ಗ್ರಹದ ಮೇಲೆ ಬೇರೆ ಗ್ರಹ ದೃಷ್ಟಿ ಏನಾದರೂ ಇದೆಯಾ ಅಂತಂದರೆ ಯಾವ ಪಾಪಗ್ರಹಗಳ ದೃಷ್ಟಿ ಇಲ್ಲ ಎಲ್ಲ ಶುಭಗ್ರಹಗಳ ದೃಷ್ಟಿ ಇದೆ ಆದ್ದರಿಂದ ಕುಜಗ್ರಹನು ಇಲ್ಲಿ ಸ್ವತಂತ್ರನಾಗಿದ್ದಾನೆ ಆದ್ದರಿಂದ ಲಗ್ನದು ತುಂಬ ಬಲವಂತವಾಗಿದೆ ಕುಜಗ್ರಹ ಯಾವುದಕ್ಕೆ ಸಂಕೇತ ಇವನು ಜಗಳ ಮಾಡಲಿಕ್ಕೆ ಕ್ಷತ್ರಿಯ ಗ್ರಹ ಅಂತ ಹೇಳ್ತಾರೆ ತುಂಬ ಸಿಟ್ಟು ಉಗ್ರ ಗ್ರಹ ತುಂಬ ಸಿಟ್ಟು ಜಾಸ್ತಿ ಕೋಪ ಜಾಸ್ತಿ ಆಮೇಲೆ ಇವರಿಗೆ
ಕ್ರೀಡಾ ಸ್ಫೂರ್ತಿ ಸ್ಪೋರ್ಟಿವ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಕುಜಗ್ರಹ ಯಾರ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿ ಇರ್ತಾರೋ ಅವ್ರಿಗೆ ತುಂಬ ಧೈರ್ಯ ಜಾಸ್ತಿ ಇರುತ್ತೆ. ಹಾಗೆ ಚಂದ್ರಗ್ರಹನೂ ಒಂದು ಜೊತೆಗೆ ಇದ್ದಾನೆ. ಚಂದ್ರನೂ ಸಹಿತ ಕುಜನಿಗೆ ಮಿತ್ರ, ಕುಜಚಂದ್ರ ಇಬ್ಬರು ಕೂಡ ಮಿತ್ರರು. ಆದ್ದರಿಂದ ಕುಜಚಂದ್ರ ಇಬ್ಬರು ಮಿತ್ರರಾದ್ದರಿಂದ ಚಂದ್ರಗ್ರಹ ಯಾವುದಕ್ಕೆ ಕಾರಕ? ಮನಸ್ಸಿಗೆ ಕಾರಕತ್ವ. ಅವನು ಮನಸ್ಸಿನಂಥ ಗ್ರಹ. ಆದ್ದರಿಂದ ಇವನ ಸಿಟ್ಟು, ಕೋಪ ಇದೆಲ್ಲ ಪ್ರೀತಿ ಸಲುವಾಗಿರುತ್ತೆ. ಪ್ರೀತಿ ಮಾಡಿದರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ, ಶತ್ರುತ್ವ ತೋರಿಸಿದರೆ ಅಷ್ಟೇ ಶತ್ರುತ್ವ ತೋರಿಸ್ತಾರೆ. ಹೀಗೆ ಕನ್ನಡಿ ಇದ್ದಂಗೆ ಇವರು ಜನ ಜೊತೆ ಇರ್ತಾರೆ. ಶತ್ರುಗಳಿಗೆ ಅವರು ಸಿಂಹ ಸ್ವಪ್ನವಾಗಿರ್ತಾರೆ, ಅದೇ ಪ್ರೀತಿ ಮಾಡಿದವರಿಗೆ ತುಂಬ ಪ್ರೀತಿಯ ದೇವತಾಗೆ ದೇವರಾಗಿ ನಿಲ್ತಾರೆ. ಹಾಗೆ ಈ ಕುಜಮಂಗಳ ಯೋಗ ನಮಗೆ ಗೊತ್ತಾಗುತ್ತೆ. ಚಂದ್ರ ಮಂಗಳ ಯೋಗ ಅಂತ ಇರ್ತಾರೆ. ಚಂದ್ರ ಮತ್ತು ಚಂದ್ರಗ್ರಹ ಮತ್ತು ಕುಜಗ್ರಹ ಇಬ್ಬರು ಇದ್ದರೆ ಇದಕ್ಕೆ ಚಂದ್ರಮಂಗಳ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ಕುಜಗ್ರಹ ಸ್ವಕ್ಷೇತ್ರದಲ್ಲಿ ಇದ್ದರೆ ಫಲಿತವೇನು ಅಂತಂದರೆ ಇದಕ್ಕೆ ಮಹಾಪುರುಷ ಯೋಗ ಅಂತ ಹೇಳ್ತಾರೆ. ಫಲದೀಪಿಕ ಅನ್ನೋ ಒಂದು ಗ್ರಂಥದಲ್ಲಿ ರಾಜಯೋಗಾಧ್ಯಾಯದಲ್ಲಿ ಒಂದು ಶ್ಲೋಕ ಉಂಟು. ನಾನು ಶ್ಲೋಕಗಳಿಗೆ ಯಾಕೆ ಹೇಳ್ತಾ ಇದ್ದಂತಂದರೆ ನೀವು ಜನಕ್ಕೆಲ್ಲ ತಿಳಬೇಕು. ಯಾವರು ಸಂಸ್ಕೃತ ಸರಿಯಾಗಿ ಓದಲಾರದೆ ಜ್ಯೋತಿಷ್ಯ ಹೇಳ್ತೀನಿ ಅಂತಂದರೆ ಅವ್ರನ್ನ ನಂಬೇಡಿ. ಅವರಿಗೆ ಸಂಸ್ಕೃತ ಜ್ಞಾನ ಪರಿಪುಷ್ಟವಾಗಿ ಇರಬೇಕು, ಇದ್ದರೇ ಅವರು ಜ್ಯೋತಿಷ್ಶಾಸ್ತ್ರವನ್ನು ಚೆನ್ನಾಗಿ ಹೇಳಬಹುದು. ಅದಕ್ಕಾಗಿ ಯಾವುದೇ ಫಲಿತವ ಹೇಳಿ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಪ್ರಮಾಣವೇನು ಅಂತ ಕೇಳಬೇಕು. ಹಾಗೆ ಕೇಳದೇ ಇದ್ದರೆ ನಿಮ್ಮನ್ನು ಅವರು ಮೋಸ ಮಾಡಲಿಕ್ಕೆ ನೀವೇ ಅವರಿಗೆ ಆಸ್ಕಾರ ಕೊಟ್ಟಂಗೆ ಇರುತ್ತೆ.